ವೆಲ್ಕಮ್ ಟು ವಿಲೇಜ್ ಫಾರ್ಮ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಕೊನೆಯ ಹಂತದಲ್ಲಿರುವ ಈರುಳ್ಳಿ ಬೆಳೆಯ ತೋಟವನ್ನು ವೀಕ್ಷಣೆ ಮಾಡೋಣ. ಬನ್ನಿ ಗೆಳೆಯರೆ, ನಮ್ಮ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ವಿಡಿಯೋ ಬಗ್ಗೆ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೆಳೆಯರೆ, ನಾವು ಈರುಳ್ಳಿ ಬೆಳೆಯನ್ನು ಸುಮಾರು 1.25 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿರುತ್ತೇವೆ. ನಾವು ನೀರು ಸ್ಪ್ರಿಂಕ್ಲರ್ಸ್ ನೀರಿಗೆ ನೀರು ಹಾಯಿಸುವ ಮೂಲಕ ನಾವು ಬೆಳೆಯನ್ನು ಬೆಳೆದಿರುತ್ತೇವೆ. ನೋಡಿ ಗೆಳೆಯರೆ, ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ಹಾಗೆ ನಾವು ಈರುಳ್ಳಿ ಬೀಜಗಳನ್ನು ನಾವು ಭೂಮಿಗೆ ಚೆಲ್ಲಬೇಕಾಗಿರುತ್ತದೆ. ನೋಡಿ, ಭೂಮಿ ಸೀಳ್ತಾ ಇದೆ. ನೋಡಿ, ಭೂಮಿ ಸೀಳ್ತಾ ಇರೋದಕ್ಕೆ ಕಾರಣ ಈರುಳ್ಳಿ ಗೆಡ್ಡೆ ದಪ್ಪ ಆಗ್ತಾಯಿದೆ. ನೋಡಿ, ಈರುಳ್ಳಿ ದಪ್ಪ ಆಗ್ತಾ ಇರೋದು ಕಾರಣದಿಂದ ಭೂಮಿ ಸೀಳ್ತಾ ಇರೋದು. ನೋಡಿ, ದಿಂಡು ಎಷ್ಟು ಚೆನ್ನಾಗಿದ್ದ, ದಪ್ಪ ಇದೆ, ಆರೋಗ್ಯಕರವಾದ ದಿಂಡು. ನೋಡಿ, ಎಲ್ಲ ಭೂಮಿಯೆಲ್ಲ ಹಿಂಗೆ ಸೀಳಬೇಕು. ಸೀಳಿದಾಗ ನಮಗೆ ಈರುಳ್ಳಿ ದೊಡ್ಡದಾಗಿ ಸೈಜ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಬರೀ ಕೈಗೆ ಸಾಲದು ಫ್ರೆಂಡ್ಸ್, ಅಷ್ಟು ದೊಡ್ಡದಾಗಿದೆ ಅದರ ದಿಂಡು. ನೋಡಿ, ಎಲ್ಲ ಭೂಮಿಯೆಲ್ಲ ಸೀಳ್ತಾ ಇದೆ. ಈರುಳ್ಳಿ ಇನ್ನು ಕೇವಲ ಒಂದು ವಾರ ಒಳಗಡೆ ನಾವು ಇದನ್ನು ಕೊಯ್ಲಿಗೆ ಬಂದಿದೆ, ಕೊಯ್ಲು ಮಾಡಬೇಕಾಗುತ್ತೆ. ನೋಡಿ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು 3-4 ಇಂಚು ಅಂತರ ಇದ್ದರೆ ಸಾಕು ಫ್ರೆಂಡ್ಸ್. ಬಹಳ ಹತ್ರ ಇದ್ದರೆ ಸರಿಯಾಗಿ ಆಗಲ್ಲ, ಇಳುವರಿ ಬರಲ್ಲ, ಈಲ್ಡ್ ಬರೋದಿಲ್ಲ. ಕ್ರಾಪ್ ಚೆನ್ನಾಗಿ ಈಲ್ಡ್ ಬರಬೇಕು, ನಮ್ಮ ಕಡಿಮೆ ಪ್ರದೇಶಕ್ಕೆ ಹೆಚ್ಚು ತೂಕ ಗಳಿಸಬೇಕು, ಹೆಚ್ಚು ಟನ್ನು ಬರಬೇಕು ಅಂದರೆ ನಾವು ಕರೆಕ್ಟಾಗಿ ಸ್ವಲ್ಪ ಅಂತರ ಕಾಯ್ದುಕೊಂಡು ನಾವು ಬೀಜಗಳನ್ನು ಚೆಲ್ಲಬೇಕು. ನೋಡಿ, ಇಲ್ಲಿ ನಮಗೆ ಈರುಳ್ಳಿ ಬೆಳೆಗೆ ಸ್ವಲ್ಪ ಬೆಂಕಿ ರೋಗ ಥರ ಬಂದಿದೆ. ಎಲ್ಲ ಮೇಲ್ಗಡೆಯಲ್ಲ ಎಲೆಗಳೆಲ್ಲ ಬರ್ನ್ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಈ ಬರ್ನ್ ಆಗಿರೋದಕ್ಕೆ ಇಲ್ಲಿ ಈರುಳ್ಳಿ ಸೈಜ್ ಬರಲ್ಲ. ಇದು ದೊಡ್ಡ ಸೈಜ್ ಬರಲ್ಲ ಫ್ರೆಂಡ್ಸ್, ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ನೋಡಿ, ಇದೆಲ್ಲ ಬೆಂಕಿ ರೋಗ ಅಂತಾರೆ ನಮ್ಮ ಕಡೆ. ಈ ರೋಗದಿಂದ ಎಲ್ಲ ಈರುಳ್ಳಿ ಎಲ್ಲ ಸೈಜ್ ಬರೋದಿಲ್ಲ, ಎಲ್ಲ ಈಲ್ಡ್ ಕಡಿಮೆ ಬರುತ್ತೆ, ಅಲ್ಲೇ ಅದು ಎಲೆಯೆಲ್ಲ ಸುಟ್ಟೋಗುತ್ತೆ ಫ್ರೆಂಡ್ಸ್. ನೋಡಿ, ಇದೆಲ್ಲ ಮೇಲುಗಡೆ ಎಲ್ಲ ಬರ್ನಿಂಗ್ ಥರ ಎಲ್ಲ ಎಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ತಮಗೆ ಅದು. ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಹಾಕಿದ್ರೆ ಇಳುವರಿ ಅಂತೂ ಬರೋದೇ ಇಲ್ಲ. ಒಂದ್ರ ಪಕ್ಕ ಹಾಕ್ಲೇಬಾರ್ದು ಫ್ರೆಂಡ್ಸ್. ಈ ಥರ ಹಾಕಿದ್ರೂ ನಾವು ಗಿಡ ಕಳೆ ಕೀಳೋ ಟೈಮಲ್ಲಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳ್ಕಿದ್ದೆಲ್ಲ ಕಿತ್ತಾಕ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಇರಬೇಕು ಅಂತರ, ಒಂದು 3-4 ಇಂಚು ಅಂತರ ಒಂದು ಗಿಡದಿಂದ ಗಿಡಕ್ಕೆ ಇರಬೇಕು. ಈ ಥರ ಒಂದ್ರ ಪಕ್ಕ ಇದ್ದರೆ ನೋಡಿ, ಒಂದು ಸೈಜು ಇಲ್ಲವೇ ಇಲ್ಲ, ಎಲ್ಲ ಅಂತರ ಇಲ್ಲವೇ ಇಲ್ಲ, ಎಲ್ಲ ಸೈಜ್ ಕಡಿಮೆ ಇರುತ್ತೆ. ಎ ಗ್ರೇಡ್ ಅಲ್ಲ, ಬಿ ಗ್ರೇಡ್ ಸಿ ಗ್ರೇಡ್ ಫ್ರೆಂಡ್ಸ್. ನೋಡಿ, ಇವು ರೌಂಡ್ಸ್ ಶೇಪ್ ಬರೋದೇ ಇಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಇದ್ದರೆ ನಮಗೆ ಈರುಳ್ಳಿ ಫೇಲೂರ್ ಲೆಕ್ಕನೇ ಅನ್ಕೋಬೇಕು. ನೋಡಿ, ಒಂದ್ರ ಪಕ್ಕ ಈ ಥರ ಅಲ್ಲಲ್ಲಿ ಮಿಸ್ ಆಗಿ ಬಿದ್ದಿರುತ್ತೆ ಫ್ರೆಂಡ್ಸ್. ನಾವು ಬೀಜ ಚೆಲ್ಲೋ ಟೈಮಲ್ಲಿ ಅಲ್ಲಲ್ಲಿ ಈ ಥರ ಬಿದ್ದಿರುತ್ತೆ, ಅವನ್ನು ನಾವು ಕಳೆ ತೆಗಿಯೋ ಟೈಮಲ್ಲಿ ಎಕ್ಸ್ಟ್ರಾ ಗಿಡಗಳನ್ನ ನಾವು ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಮೇಲ್ಗಡೆವರೆಗೂ ಒಂದೇ ಸೈಜೇ ಇದೆ. ನೀರು ಇದಕ್ಕೆ ಜಾಸ್ತಿ ಹಾಯಿಸ್ಬಾರ್ದು ಫ್ರೆಂಡ್ಸ್. ನೋಡಿ, ನೀರು ಜಾಸ್ತಿ ಬಿದ್ದಿರೋ ಕಡೆ ಈ ಥರ ನೋಡಿ, ಎಲ್ಲ ದಿಂಡು ಎಲ್ಲ ರೌಂಡ್ ಅನ್ನೋ ಈರುಳ್ಳಿ ಅನ್ನೋದೇ ಇಲ್ಲ ಇದರಲ್ಲಿ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಥರನೇ ಇದೆ. ನೋಡಿ, ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು ಈರುಳ್ಳಿ. ಕರೆಕ್ಟಾಗಿ ಶೇಪ್ ಎಲ್ಲ ಈ ಥರ ಇರಬೇಕಾಗುತ್ತೆ. ನಾವು ನಮ್ಮ ತೋಟದ ಪಕ್ಕದಲ್ಲಿ ಬೇರೆ ತೋಟದ ಮಾಲೀಕರು ಈರುಳ್ಳಿ ಹಾಕಿ ಆ ಈರುಳ್ಳಿಗೆ ಒಂದು ರೋಗ ಬಂದ ಕಾರಣದಿಂದ ಆ ರೋಗ ನಮ್ಮ ತೋಟಕ್ಕೆ ಹರಡಬಾರದು ಅನ್ನೋ ಸಲುವಾಗಿ ನಾವು ಅಲ್ಲಿ
ಬಟ್ಟೆಗಳನ್ನು ಕಟ್ಟಿರುತ್ತೇವೆ. ಗಾಳಿ ಮುಖಾಂತರ ರೋಗ ಹರಡುವುದನ್ನು ತಡೆಗಟ್ಟಲು ಸಲುವಾಗಿ ನಾವು ಈ ಥರ ಬಟ್ಟೆಗಳನ್ನು ಅಡ್ಡ ಕಟ್ಟಿರುತ್ತೇವೆ. ಆದರೂ ಸಹ ರೋಗಗಳು ಈರುಳ್ಳಿ ಬೆಳೆಗೆ ಸಹಜವಾಗಿಯೇ ಬರುತ್ತದೆ. ಆದ್ದರಿಂದ ನಾವು ಟೈಮ್ ಟು ಟೈಮ್ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ಕೊಂತ ನಾವು ಈರುಳ್ಳಿಗೆ ಎಲ್ಲ ಔಷಧಿಗಳನ್ನು ಸಿಂಪಡಿಕೆ ಮಾಡಬೇಕು. ನೋಡಿ ಈರುಳ್ಳಿ ಎಷ್ಟು ಸೈಜ್ ಆಗಿದೆ, ದೊಡ್ಡದಾಗ ಸೈಜ್ ಆಗಿದೆ ನೋಡಿ ನೋಡಿ ಗೆಳೆಯರೆ. ಇಂಥ ಇಷ್ಟು ಅಂತರದಿಂದ ನಾವು ಈರುಳ್ಳಿ ಬೆಳೆಯನ್ನು ಈರುಳ್ಳಿ ಬೀಜಗಳನ್ನು ಹಾಕಬೇಕಾಗುತ್ತೆ. ತುಂಬ ಸೊಗಸಾಗಿದೆ ಈರುಳ್ಳಿ, ಚೆನ್ನಾಗಿ ಬೆಳೆ ಬಂದಿದೆ ಫ್ರೆಂಡ್ಸ್. ರೇಟ್ ನೋಡಬೇಕು ಯಾವ ಥರ ರೇಟ್ ಬರುತ್ತೆ ಏನು ಅಂತ ನೋಡಿ. ಒಂದೇ ತ ಒಂದೇ ಕಡೆನೆ ಇಂಥ ಈ ರೀತಿ ಇದ್ದಾಗ ಅವು ಸೈಜ್ ಆಗಲ್ಲ. ಈರುಳ್ಳಿ ಬೀಜ ಮೀಡಿಯಮ್ ಆಗಿ ಚೆಲ್ಲಬೇಕು ಫ್ರೆಂಡ್ಸ್. ತೀರಾ ನೋಡಿ ಇಲ್ಲಿ ತೀರಾ ಬೀಜಗಳಿಲ್ವೇ ಇಲ್ಲ, ಗಿಡಗಳಿಲ್ವೇ ಇಲ್ಲ. ತೀರಾ ಗಿಡಗಳು ಇಲ್ದಿರಿದ್ರೆ ಈ ಥರ ಆಗುತ್ತೆ ನೋಡಿ. ಒಂದೇ ಒಂದು ಈರುಳ್ಳಿ ಗಡ್ಡೆಯಲ್ಲಿ ಎರಡು ಸೀಳಾಗಿದೆ. ಎರಡು ಸೀಳು ಬಂದಾಗ ಇದು ನೀರು ಸೆಂಟ್ರಲ್ ನೀರು ಹೋಗ್ಬಿಟ್ಟು ಇದು ಕೊಳ್ತೋಗೋ ಸಂಭವ ಜಾಸ್ತಿ ಇರುತ್ತೆ ನೋಡಿ. ಈ ಥರ ಆಗಬಾರ್ದು. ಇಲ್ಲಿ ನೋಡಿ ಸುತ್ತಲೂ ಯಾವುದೂ ಇಲ್ವೇ ಇಲ್ಲ, ಗಿಡಗಳು ಇಲ್ದಿರೋದಕ್ಕೆ ಅತಿಸಾರ ಆಗಿಬಿಟ್ಟು ಅತಿ ಫಲವತ್ತತೆಯಿಂದ ಈ ಥರ ಈರುಳ್ಳಿ ಗಡ್ಡೆಗಳು ಎರಡೆರಡು ಆಗಿ ಡಿವೈಡ್ ಆಗಿಬಿಡ್ತವೆ ನೋಡಿ. ಈ ಥರ ಇರಬೇಕು, ರೌಂಡಾಗಿ ಶೇಪ್ ಚೆನ್ನಾಗಿ ಈ ಥರ ಇದ್ದರೆ ನಮ್ಗೆ ಈರುಳ್ಳಿ ಒಳ್ಳೆ ಕ್ವಾಲಿಟಿ ಇದೆ ಅಂತ ಎ ಗ್ರೇಡ್ ಥರ ಇರುತ್ತೆ ನೋಡಿ. ಈ ಥರ ಇರಬೇಕು, ರೌಂಡಾಗಿ ಶೇಪ್ ಚೆನ್ನಾಗಿರಬೇಕು. ಹೀಗಿದ್ದಾಗ ಒಳ್ಳೆ ಕ್ವಾಲಿಟಿ ಇರುತ್ತೆ. ಅದಕ್ಕೆ ನಾವು ಬೀಜಗಳು ಚೆಲ್ಲೋದೇ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಫಸ್ಟಲ್ಲೇ ಬೇಸಿಕ್ಕಾಗಿ. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್.